ನಮಸ್ಕಾರ ಸ್ನೇಹಿತರೆ, ಇದೇ ತಿಂಗಳ ಜೂನ್ 21ರಂದು ಜ್ಯೇಷ್ಠ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣ ಇದೆ. ಮಣ್ಣೆತ್ತಿನ ಅಮಾವಾಸ್ಯೆ ತುಂಬಾ ಶಕ್ತಿಶಾಲಿಯಾಗಿದ್ದು ಈ 8 ರಾಶಿಯವರಿಗೆ ಬಹಳ ಅದೃಷ್ಟ, ಹಣ, ಪ್ರೀತಿ ಒಲಿಯಲಿದೆ. ಮುಂದಿನ ದಿನಗಳಲ್ಲಿ ಆಂಜನೇಯನ ಕೃಪೆಯನ್ನ ಪಡೆಯಲಿದ್ದಾರೆ. ಹಾಗಾದರೆ ಆ 8 ಅದೃಷ್ಟವಂತ ರಾಶಿಗಳು ಯಾವುವೆಂದು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ಆಂಜನೇಯನ ಭಕ್ತರಾಗಿದ್ದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಬರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ 8 ರಾಶಿಯವರು ಮಣ್ಣಿತ್ತಿನ ಅಮಾವಾಸ್ಯೆ ನಂತರ ಹಣಕಾಸಿನ ವಿಷಯದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಾ. ಈ ಸಮಯದಲ್ಲಿ ಸಾಕಷ್ಟು ಹಣವನ್ನು ಸಂಪಾದಿಸಲು ಸಾಧ್ಯವಾಗುತ್ತದೆ. ಇವರು ಮಾಡುವಂತಹ ಕೆಲಸ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಂಡ ನಂತರ ನಿರೀಕ್ಷೆಗಿಂತ ಹೆಚ್ಚಿನ ಲಾಭವನ್ನು ಪಡೆಯಲಿದ್ದಾರೆ. ಈ ಹಣವನ್ನು ಉಪಯುಕ್ತವಾಗಿ ಬಳಸಿದರೆ ಭವಿಷ್ಯದಲ್ಲಿ ಸರಿಯಾದ ಫಲಿತಾಂಶವನ್ನು ಪಡೆಯಬಹುದು. ಇಂದು ನಿಮ್ಮ ಪ್ರೀತಿ ವ್ಯಕ್ತಪಡಿಸಲು ಹಿಂಜರಿಯುವುದಿಲ್ಲ. ಸಾಕಷ್ಟು ವರ್ಷಗಳಿಂದ ಒಬ್ಬರನ್ನೇ ಪ್ರೀತಿಸುತ್ತಿದ್ದರೆ ಈ ವೇಳೆಯಲ್ಲಿ ನೀವು ಪ್ರೀತಿಸುತ್ತಿದ್ದವರ ಕಡೆಯಿಂದ ಮಕ್ಕಳೇಯಾಗಲಿ, ತಂದೆಯೇಯಾಗಲಿ, ತಾಯಿಯೇಯಾಗಲಿ ಅಥವಾ ಪ್ರೇಮಿನೇಯಾಗಲಿ ಇವರಿಂದ ಒಳ್ಳೆಯದಾದಂತಹ ಪ್ರತಿಕ್ರಿಯೆಯನ್ನ ಪಡೆಯಬಹುದು. ಕಚೇರಿಯಲ್ಲಿ ಉತ್ತಮ ಕೆಲಸದೊಂದಿಗೆ ಹಿರಿಯರ ಹೃದಯವನ್ನ ಗೆಲ್ಲುತ್ತೀರಿ. ನಿಮ್ಮ ಕೆಲಸವನ್ನ ಮೆಚ್ಚಿ ಕಚೇರಿಯ ಹಿರಿಯರು ನಿಮ್ಮ ಸಂಬಳವನ್ನ ಹೆಚ್ಚಿಸಲು ಶಿಫಾರಸು ಮಾಡುತ್ತಾರೆ. ಕುಟುಂಬ ಜೀವನದಲ್ಲಿ ನಿಮ್ಮ ಸ್ವಭಾವವು ಉಗ್ರವಾಗಿರುತ್ತದೆ. ಇದರಿಂದಾಗಿ ಪ್ರೀತಿಪಾತ್ರರವರೊಂದಿಗೆ ಭಿನ್ನಾಭಿಪ್ರಾಯ ಮೂಡಬಹುದು. ಇದನ್ನ ತುಂಬಾ ಜಾಗರೂಕತೆಯಿಂದ ಸರಿಪಡಿಸಿಕೊಳ್ಳಬೇಕು, ಇಲ್ಲದಿದ್ದರೆ ಭವಿಷ್ಯದಲ್ಲಿ ತುಂಬಾನೇ ನೊಂದಿಕೊಳ್ಳುತ್ತೀರಿ. ಸ್ನೇಹಿತರ ಜೊತೆ ತಪ್ಪು ತಿಳುವಳಿಕೆಯಿಂದಾಗಿ ಏನಾದರೂ ಸಂಭವಿಸಿದರೆ ಶೀಘ್ರವೇ ಸರಿ ಹೋಗಲಿದೆ. ನಿಮ್ಮ ಸ್ನೇಹ ಅದೇ ರೀತಿ ಮುಂದುವರಿಯುತ್ತದೆ. ನಿಮ್ಮ ಜೀವನದ ಅವಧಿಯಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಸುಧಾರಣೆ ಕಾಣುತ್ತೀರಾ. ಇನ್ನು ಏನಾದರೂ ಹೊಸ ಕೆಲಸ ಮಾಡಿದರೆ ಈ ಸಮಯದಲ್ಲಿ ಪೂರ್ಣ ಉತ್ಸಾಹ ಮತ್ತು ಏಕಾಗ್ರತೆಯಿಂದ ಕೆಲಸ ಮಾಡುತ್ತೀರಾ. ಅದು ನಿಮ್ಮ ಪ್ರಗತಿಗೆ ಅನೇಕ ದಾರಿಗಳನ್ನು ತೆಗೆಯುತ್ತದೆ. ಆದರೂ ಈ ಸಮಯದಲ್ಲಿ ನೀವು ತುಂಬಾ ಕ್ಷಮಿಸಬೇಕಾಗಬಹುದು. ಒಂದು ಸಮಯದಲ್ಲಿ ನೀವು ಅನೇಕ ಜವಾಬ್ದಾರಿಗಳನ್ನು ಹೊಂದಿರಬಹುದು. ಆದರೂ ನೀವು ನಿಮ್ಮ ಒತ್ತಡವನ್ನು ಅನುಭವಿಸುವುದಿಲ್ಲ ಮತ್ತು ನಿಮ್ಮ ಧೈರ್ಯವನ್ನು ಕಳೆದುಕೊಳ್ಳುವುದಿಲ್ಲ, ಹಾಗೂ ದೃಢವಾಗಿ ನಿಲ್ಲುತ್ತೀರಾ. ಈ ಎಲ್ಲ ಅದೃಷ್ಟ ಲಾಭವನ್ನು ಪಡೆಯುತ್ತಿರುವ ರಾಶಿಗಳೆಂದರೆ ಕಟಕ ರಾಶಿ, ಮಿಥುನ ರಾಶಿ, ಮೀನ ರಾಶಿ, ಸಿಂಹ ರಾಶಿ, ಮಕರ ರಾಶಿ, ವೃಷಭ ರಾಶಿ, ಮೇಷರಾಶಿ ಹಾಗೂ ಧನುರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೆ ನಿಮ್ಮ ರಾಶಿ ಯಾವುದೆಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಪಕ್ಕದಲ್ಲೇ ಬರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಂಪೂರ್ಣ ಮಾಹಿತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.